ಹಸಿರಿನ ಹೊಲ, ಸ್ವಚ್ಛವಾದ ಗಾಳಿ, ಪ್ರಶಾಂತವಾದ ವಾತಾವರಣದಿಂದ ಇರೋ ಈ ಊರಿನ ಹೆಸರು ಧರ್ಮಪುರ. ಈ ಊರಲ್ಲಿರೋ ಪ್ರಜೆಗಳಿಗೆ ಎಂಥ ಸಮಸ್ಯೆಗಳು ಇರ್ತಾ ಇರಲಿಲ್ಲ. ಆದರೆ ಈ ಊರಿನಾಚೆ ಇರೋ ಪ್ರಜೆಗಳಿಗೆ ಒಂದೇ ಒಂದು ಸಮಸ್ಯೆ, ಅದು ನೀರಿನ ಸಮಸ್ಯೆ. ಈ ಊರು ಎಲ್ಲದಕ್ಕೂ ಇರೋದು ಒಂದೇ ಒಂದು ಕೆರೆ, ಅದೂ ಈ ಊರಿನ ಮಧ್ಯದಲ್ಲಿರುತ್ತೆ. ಆದ್ದರಿಂದ ಊರಿನಾಚೆ ಇರೋ ಜನರಿಗೆ ನೀರಿರದೆ ತುಂಬ ತೊಂದರೆ ಆಗ್ತಿತ್ತು. ಅಲ್ಲೇ ಇರೋ ಅಮರೇಂದ್ರ ಕುಟುಂಬ ಸಹ ಹೀಗೆ ಕಷ್ಟಗಳು ಪಡ್ತಿದ್ರು. ಒಂದಿನ ಅಮರೇಂದ್ರ ಹೆಂಡತಿ ಕಲ್ಪನಾ ಈ ಸಮಸ್ಯೆಗೆ ಒಂದು ಪರಿಷ್ಕಾರ ಹೇಳ್ತಾಳೆ. ಏನ್ರಿ, ನಾವು ನೀರಿಗೋಸ್ಕರ ತುಂಬ ಕಷ್ಟಪಡ್ತಾ ಇದ್ದೀವಿ, ಅದಕ್ಕೋಸ್ಕರ ಒಂದು ಪರಿಷ್ಕಾರ ಹೇಳ್ತೀನಿ ನಾನು. ಏನದು? ಏನ್ರಿ, ನಮ್ಮ ಮನೆ ಹಿಂದೆ ಹಿತ್ತಲು ಸ್ಥಳ ಸ್ವಲ್ಪ ಖಾಲಿ ಇದೆಯಲ್ಲ, ಆ ಸ್ಥಳವನ್ನ ಶುಭ್ರ ಮಾಡಿ ಒಂದು ಬಾವಿನ ತೋಡ್ಸೋಣ. ಹೇಗೋ ಮಳೆಕಾಲ ಬಂದೇ ಬರುತ್ತೆ, ಆಗ ಮಳೆ ನೀರ್ ಸಹ ಕೆರೆಗೆ ಸೇರುತ್ತಲ್ವಾ, ಇನ್ನ ನಾವು ನೀರನ್ನ ಚೆನ್ನಾಗಿ ಉಪಯೋಗಿಸ್ಕೋಬಹುದು. ಅದ್ರಿಂದ ನಮ್ಗೆ ನೀರಿನ ಸಮಸ್ಯೆ ಇನ್ನ ತೀರು ಹೋದ ಹಾಗೆ. ಏನಂತೀರಾ? ನಿನ್ನ ಆಲೋಚನೆ ತುಂಬಾ ಚೆನ್ನಾಗಿದೆ. ನೀನ್ ಹೇಳಿದ ಹಾಗೆ ನಾವೊಂದು ಬಾವಿನ ತೋಡೋಣ. ಅಮರೇಂದ್ರ ಬಾವಿನ ತೋಡ್ಸೋದಕ್ಕೆ ಸಹಾಯಕ್ಕಾಗಿ ಅವನ ಸ್ನೇಹಿತ ಕುನಾಲ್ನ ಕರೆಸಿ ಇಬ್ರು ಸೇರಿ ಕೆಲ್ಸಕ್ಕೆ ಕೈ ಹಾಕಿ ಹಿತ್ತಲಲ್ಲಿ ಬಾವಿ ತೋಡಕ್ಕೆ ಶುರು ಮಾಡ್ತಾರೆ. ಮೂರು ದಿನ ಆಗ್ತಿದೆ, ಅಮರೇಂದ್ರ ಬಾವಿ ಒಳಗಡೆಗೆ ಇಳಿದು ಅಗಿತಿರ್ತಾನೆ. ಅಮರೇಂದ್ರ, ಇವತ್ತಿಗೆ 20 ಅಡಿ ತೋಡಾಯ್ತು, ಇದು ಸಾಕಾಗುತ್ತೆ, ಈಗ ನಿಲ್ಸ್ಬಿಡಣ, ಮೇಲ್ಗಡೆ ಬಾ. ಹಾ ಸರಿ ಸರಿ, ಬರ್ತಾ ಇದೀನಿ ಅಂತ ಅಮರೇಂದ್ರ ಗೊಡ್ಲಿನ ಜೋರಾಗಿ ಅಗ್ಯಕ್ ಹಾಕ್ತಾನೆ. ಗೊಡ್ಲಿಗೆ ಏನೋ ತಗ್ಲಿರೋ ಹಾಗನ್ಸುತ್ತೆ. ಏನ್ ಈ ಶಬ್ದ ಅಂತ ಇನ್ನೂ ಸ್ವಲ್ಪ ಅಗದು ಕೈ ಇಟ್ಟು ನೋಡ್ತಾನೆ. ಕೈಗೇನೋ ತಗ್ಲೋದ್ರಿಂದ ಅದನ್ನ ಇಟ್ಕೊಂಡು ಎಳಿತಾನೆ. ಅದನ್ನ ತೆಗೆದು ನೋಡಿದಾಗ ಅದೊಂದು ಸರ. ಆಗ ತಕ್ಷಣ ವಾತಾವರಣ ಎಲ್ಲ ಬದಲಾಗ್ಬಿಡುತ್ತೆ, ಸುತ್ತ ಮೋಡ ಎಲ್ಲ ಮುಸುಕೊಂಡ್ಬಿಡುತ್ತೆ. ಇದೆಲ್ಲ ನೋಡಿ ಕೃಣಾಲ್, ಅನಂದ್ರ ಮಳೆ ಬರೋ ಹಾಗಿದೆ, ಬೇಗ ಮೇಲ್ಗಡೆ ಬಾ, ತಗೋ ಈ ಹಗ್ಗ ಇಟ್ಕೊಂಡು ಮೇಲ್ಗಡೆ ಹತ್ತು. ಅಮರೇಂದ್ರ ಅವನ್ಗೆ ಬಾವಿಯಲ್ಲಿ ಸಿಕ್ಕ ಸರನ ಅವನ್ ಹೆಂಡತಿಗೆ ನೋಡಿಸ್ತಾನೆ. ಕಲ್ಪನಾ, ಇಲ್ಲಿ ನೋಡು, ನಾನು ಬಾವಿ ತೊಡ್ತಾ ಇರ್ಬೇಕಾದ್ರೆ ಈ ಗೆಜ್ಜೆ ನಂಗೆ ಸಿಕ್ತು, ಇದನ್ನ ಎಲ್ಲಾದ್ರೂ ಜಾಗೃತೆಯಿಂದ ಇಡು. ಕಲ್ಪನಾ ಸರವನ್ನ ಒಂದ್ ಕಡೆ ಹುಷಾರಾಗಿ ಬಚ್ಚಿಡ್ತಾಳೆ. ಇಷ್ಟರಲ್ಲಿ ಹೊರಗಡೆ ಮಳೆ ತುಂಬಾ ಜೋರಾಗುತ್ತೆ. ಏನ್ರಿ, ನಾವ್ ಹೀಗೆ ಬಾವಿನ ಆಗದ್ವೋ ಇಲ್ವೋ, ನಮಗ್ ಸರ ಸಿಕ್ಕಿದೆ, ಹೊರಗಡೆ ದೊಡ್ಡ ಮಳೆ ಶುರುವಾಗಿದೆ, ಈ ಮಳೆಯೊಂದಿಗೆ ನಮ್ ಬಾವಿಯಲ್ಲಿ ನೀರು ತುಂಬೋಗುತ್ತೆ, ನೀವು ಒಂದ್ಸಲ ಹೊರಗಡೆ ಹೋಗಿ ಬಾವಿ ತುಂಬಿದ್ಯೋ ಇಲ್ವೋ ನೋಡ್ ಬನ್ನಿ. ಹಾ, ಈಗ್ಲೇ ಹೊರಡ್ತೀನಿ. ಬಾವಿ ತುಂಬಿದ್ಯೋ ಇಲ್ವೋ ಅಂತ ಹಿತ್ತಲಗೋಗಿ ನೋಡ್ದಾಗ ಎಲ್ಲ ಕತ್ಲಾಗಿರೋದ್ರಿಂದ ಏನು ಕಾಣಿಸ್ದೇ ಇದ್ದಾಗ ಬಾವಿ ಹತ್ರಕ್ ಹೋಗಿ ಮತ್ತೆ ಮತ್ತೆ ಬಾವಿ ಒಳಗ್ ನೋಡ್ದಾಗ ಶವವನ್ನ ನೋಡಿ ಅಮರೇಂದ್ರ ಎಷ್ಟೋ ಭಯಪಟ್ಟು ಅದ್ರ ಕಡೆನೆ ಹಾಗೆ ನೋಡ್ತಾ ಇದ್ದ ಹೋದ. ಇಷ್ಟರಲ್ಲಿ ಆ ಶವ ಇದ್ದಕ್ಕಿದ್ದ ಹಾಗೆ ಕಣ್ ತೆಗೆಯುತ್ತೆ. ಕಣ್ ತೆರೆದ ಆ ಶವ ಎದ್ದು ಕೂತ್ಕೊಂಡು ಅಮರೇಂದ್ರನ ನೋಡುತ್ತೆ. ಅಮರೇಂದ್ರ ಭಯ ಪಟ್ಕೊಂಡು ಹಿಂದಕ್ಕೆ ಬಿದ್ದೋಗ್ತಾನೆ. ತಕ್ಷಣ ಆ ಶವ ಎದ್ದು ನಗ್ತಾ ಮೇಲಕ್ಕೆ ಬರುತ್ತೆ. ಅದನ್ನ ನೋಡಿ ಅಮರೇಂದ್ರ ಜೋರಾಗಿ ದೆವ್ವ ದೆವ್ವ ಅಂತ ಕಿರ್ಚಾಡ್ತಾನೆ. ಸ್ವಲ್ಪ ಹೊತ್ತಿಗೆ ಧೈರ್ಯ ತಂದ್ಕೊಂಡು, ಯಾರು ನೀನು? ನೀನು ಸತ್ತೋದ್ಯಾ? ಜೀವಂತವಾಗಿದೀಯಾ? ಹೌದು, ನೀನು ನನ್ನ ಬಾವಿಲಿದೆಯಾ? ಏನಕ್ಕೆ? ನನ್ನ ಹೆಸರು ಬಿಡುಷಾ, ನಾನೊಬ್ಬ ಮಾಟಗಾರ. ಈ ಊರ್ ಜನ ನಾನು ಬದುಕಿರ್ಬೇಕಾದ್ರೆ ಗುಂಡಿ ತೋಡಿ ಮುಚ್ಚಾಕ್ಬಿಟ್ರು, ಅದಕ್ಕೆ ಈ ಊರಿನ ಮೇಲೆ ಸೇಡನ್ನ ತಿರ್ಸ್ಕೋಬೇಕು ಅಂತ ಅನ್ಕೊಂಡಿರುವಾಗ ನೀ ನನ್ನ ಬಿಡುಗಡೆ ಮಾಡಿದೆ, ಅದಕ್ಕೆ ನಿಂಗೆ ತುಂಬಾ ಧನ್ಯವಾದ. ಇನ್ ಮುಂದೆ ನಾನು ಜೀವಂತವಾಗಿ ನನ್ನ ಹೂತಾಗ್ದ ಈ ಊರ್ ಜನ ಎಲ್ಲರನ್ನ ಭಯಂಕರವಾಗಿ ಹಿಂಸೆ ಕೊಟ್ಟು ಕೊಲ್ತೀನಿ, ಆದ್ರೆ ನಿಂಗೆ ನಿನ್ನ ಕುಟುಂಬಕ್ಕೆ ಯಾವುದೇ ತೊಂದರೆ ಕೊಡಲ್ಲ, ಯಾಕಂದ್ರೆ ನಿನ್ನಿಂದ ನನ್ಗೆ ಬಿಡುಗಡೆ ಸಿಕ್ಕಿದೆ, ನನ್ನ ಸೇಡನ್ನ ತಿಳಿಸ್ಕೊಳ್ಳೋದಿಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಆದ್ರೆ ನೀ ನಂಗೆ ಸಹಾಯ ಮಾಡ್ಬೇಕು, ಅದು ಏನಂದ್ರೆ ನೀನ್ ಹೋಗಿ ಶಕ್ಷಿಣಿ ಅನ್ನೋ ದೇವತೆಯನ್ನ ಕರ್ಕೊಂಬರ್ಬೇಕು. ನಾನು ಅವಳನ್ನ ಮದ್ವೆ ಮಾಡ್ಕೊಂಡ್ರೆ ಅತ್ಯಂತ ಶಕ್ತಿಯುಳ್ಳ ಆಕುರ ಶಕ್ತಿ ಎಲ್ಲವೂ ಕೂಡ ನನ್ನ ವಶವಾಗುತ್ತೆ. ಗೊತ್ತಿಲ್ಲದೆ ನೀನು ಬಿಡುಗಡೆ ಆಗಿದೀಯಾ? ನಾನು ಬೇಕಂತ ನಿನ್ನ ಬಿಡುಗಡೆ ಮಾಡಿಲ್ಲ, ಇನ್ ಮುಂದೆ ನಾನು ನಿಂಗೆ ಯಾವುದೇ ಸಹಾಯ ಮಾಡಲ್ಲ. ನಾನಿಂಗೆ ಸಹಾಯ ಮಾಡಿದ್ರೆ ಊರ್ ಜನ ಎಲ್ಲರನ್ನ ನೀನು ಕೊಂದು ಹಾಕ್ತೀಯಾ. ನೀನ್ ನಂಗೆ ಸಹಾಯ ಮಾಡಿಲ್ಲ ಅಂದ್ರೆ ನಿನ್ನ ಹೆಂಡತಿ ಮಕ್ಕಳನ್ನ ನಾನು ಕೊಂದು ಹಾಕ್ತೀನಿ. ನೀನಿಲ್ಲ ಅಂದ್ರೆ ಬೇರೆಯವರ ಸಹಾಯದಿಂದ ನಾನು ಅನ್ಕೊಂಡಿದ್ದನ್ನ ಸಾಧಿಸ್ತೀನಿ. ಹೌದು, ನನ್ನ ಹೆಂಡತಿ ಮಕ್ಕಳ ಬಗ್ಗೆ ನಿಂಗೆ ಹೆಂಗ್ ಗೊತ್ತು?
ನನಗೆ ಮಾನವದಾರಿ ಅನ್ನೋ ಒಂದು ಶಕ್ತಿ ಇದೆ. ಆ ಶಕ್ತಿಯಿಂದ ನಿನ್ನ ಮತ್ತೆ ನಿನ್ನ ಕುಟುಂಬವನ್ನ ನಾನು ಗಮನಿಸ್ತಾ ಇದ್ದೆ. ನಿಮ್ಮ ಬಗ್ಗೆ ನನಗೆಲ್ಲವೂ ಗೊತ್ತು. ಈಗ ಯಕ್ಷಿಣಿಯನ್ನ ಕರ್ಕೊಂಡು ಬಂದಿಲ್ಲ ಅಂದ್ರೆ ನಿನ್ನ ಹೆಂಡತಿ ಮಕ್ಕಳನ್ನ ಕೊಂದು ಹಾಕ್ತೀನಿ. ನಾನು ಯಕ್ಷಿಣಿಯನ್ನ ಕರ್ಕೊಂಡು ಬರ್ತೀನಿ, ಆದ್ರೆ ನನ್ನ ಹೆಂಡತಿ ಮಕ್ಕಳಿಗೆ ಯಾವುದೇ ತೊಂದರೆ ಕೊಡಲ್ಲ ಅಂತ ನಂಗೆ ಆಣೆ ಕೊಡು. ಯಕ್ಷಿಣಿಯನ್ನ ಕರ್ಕೊಂಡು ಬಂದ್ರೆ ನಿನ್ನ ಹೆಂಡತಿ ಮಕ್ಕಳು ನಿಂಗೆ ಸಿಗ್ತಾರೆ. ಆದ್ರೆ ಈ ವಿಷಯವನ್ನ ಊರಲ್ಲಿ ಯಾರಿಗಾದ್ರೂ ಹೇಳಿದ್ರು ಯಕ್ಷಿಣಿಯನ್ನ ನಿನ್ ಕರ್ಕೊಂಡು ಬಂದಿಲ್ಲ ಅಂದ್ರು ನಿನ್ನ ಹೆಂಡತಿ ಮಕ್ಕಳನ್ನ ಕೊಂದು ಹಾಕ್ತೀನಿ. ಹುಷಾರ್. ಸರಿ ಬಿಡುಷ, ನಾನು ಹೋಗಿ ಯಕ್ಷಿಣಿಯನ್ನ ಕರ್ಕೊಂಡು ಬರ್ತೀನಿ. ಹೌದು, ಆ ಯಕ್ಷಿಣಿ ಎಲ್ಲಿರ್ತಾಳೆ? ಅವಳನ್ನ ಹೆಂಗೆ ಗುರ್ತಿಡಿಯೋದು? ಅಮರೇಂದ್ರ ಕಿವಿಯಲ್ಲಿ ದೆವ್ವ ಹೇಗ್ ಹೋಗ್ಬೇಕು ಹೇಳುತ್ತೆ. ಇಷ್ಟರಲ್ಲಿ ಮಳೆನೂ ನಿಂತೋಗುತ್ತೆ. ಅಮರೇಂದ್ರ ಅವನ ಜೊತೆಗೆ ಸ್ವಲ್ಪ ಆಹಾರ ತಗೊಂಡು ಯಕ್ಷಿಣಿನ ಕರ್ಕೊಂಬರಕ್ಕೆ ಹೊರಡ್ತಾನೆ. ರಾತ್ರಿಯೆಲ್ಲ ನಡೆಯುತ್ತಾ ಸ್ವಲ್ಪ ದೂರ ಹೋಗಿ ಸುಸ್ತಾಗಿ ಒಂದು ಮರದ ಕೆಳಗಡೆ ಕೂತ್ಕೊಂಡು ಅವನ ಹತ್ರ ಇರೋ ಆಹಾರದಲ್ಲಿ ಸ್ವಲ್ಪ ಭಾಗವನ್ನ ತಿಂತಾನೆ. ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡ್ಕೋತಾನೆ. ಮತ್ತೆ ನಡೆಯೋಕ್ ಶುರು ಮಾಡ್ತಾನೆ. ಮತ್ತೆ ಅಡವಿ ಮಾರ್ಗದಲ್ಲಿ ಪ್ರಯಾಣಿಸ್ತಾನೆ. ಸುತ್ತ ದಟ್ಟವಾದ ಗಿಡಗಳು ಪೊದೆಗಳಿಂದ ಭಯಂಕರವಾಗಿದೆ. ಕಣ್ಣಿಗೆ ಹತ್ರದಲ್ಲಿ ಯಾವೊಂದು ಮನುಷ್ಯ ಆಗ್ಲಿ ಮನೆ ಆಗ್ಲಿ ಕಾಣಿಸ್ತಿಲ್ಲ. ಎಲ್ಲ ನಿಶ್ಶಬ್ದವಾಗಿದೆ. ಅಮರೇಂದ್ರ ನಡೆಯೋದ್ರಿಂದ ಸುಸ್ತಾಗ್ಬಿಟ್ಟು ಒಂದು ಮರದ ಕೆಳಗೆ ಕೂತ್ಕೊಂಡು ವಿಶ್ರಾಂತಿ ಪಡ್ಕೊಳ್ತಾ ಇರ್ತಾನೆ. ಇಷ್ಟರಲ್ಲಿ ಒಂದು ಮುದುಕಮ್ಮ ಆ ಕಡೆಯಿಂದ ನಡ್ಕೊಂಬಂದು ಅಮರೇಂದ್ರ ಮಲ್ಕೊಂಡಿರೋ ಕಡೆಗೆ ಬಂದು ಸ್ವಲ್ಪ ದೂರದಲ್ಲಿ ತಲೆ ಸುತ್ತಿ ಬಿದ್ದೋಗ್ತಾರೆ. ಆ ಶಬ್ದಕ್ಕೆ ಅಮರೇಂದ್ರ ಎಚ್ಚೆತ್ಕೊಂಡು ಮುದುಕಿ ಹತ್ರ ಹೋಗಿ ಅಜ್ಜಿ ಅಜ್ಜಿ ಏನಾಯ್ತು, ಯಾರು ನೀವು, ಇಲ್ಲೇನ್ ಮಾಡ್ತಾ ಇದ್ದೀರಾ? ನಾನು ಕಟ್ಟಿಗೆಗೋಸ್ಕರ ಈ ಕಡೆ ಬಂದೆ. ಎರಡು ದಿನದಿಂದ ಆಹಾರ ಸಿಕ್ಲಿಲ್ದೆ ಇರೋದ್ರಿಂದ ತಲೆ ಸುತ್ತಿ ಸುಸ್ತಾಗಿ ಈ ತರ ಕಣ್ ಸುತ್ತಿ ಬಿದ್ದೋಗ್ಬಿಟ್ಟೆ. ಸಮಯಕ್ಕೆ ನೀನು ಬಂದಿದ್ಯಾ? ಅಯ್ಯೋಜ್ಜಿ, ನಿಂಗೆ ಹಶುವಾಗ್ತಾ ಇದೀಯಾ? ಸರಿ, ಮೊದಲು ಈ ನೀರನ್ನ ಕುಡಿದು ಈ ಆಹಾರವನ್ನ ತಿನ್ನು. ಅಮರೇಂದ್ರ ಅವನ ಹತ್ರ ಇರೋ ಆಹಾರದಲ್ಲಿ ಸ್ವಲ್ಪ ಅಜ್ಜಿ ಕೊಡ್ತಾನೆ. ಅಜ್ಜಿ ಆಹಾರ ತಿಂತಾರೆ. ನನ್ನ ಹಸಿವು ತೀರ್ಸಿದ್ಯಾ? ನಾನು ನಿನ್ಗೇನಾದ್ರೂ ಸಹಾಯ ಮಾಡ್ಬೇಕಾ ತಂದೆ? ಅಜ್ಜಿ, ಈ ಅಡವಿ ಮಾರ್ಗದಲ್ಲಿ ಯಕ್ಷಿಣಿ ಎಲ್ಲ ಬರ್ತಾರಂತೆ. ಆ ಯಕ್ಷಿಣಿ ಬಗ್ಗೆ ನಿಂಗೆ ಏನಾದ್ರೂ ಗೊತ್ತಾ ಅಜ್ಜಿ? ಯಕ್ಷಿಣಿಯ ಬಗ್ಗೆ ಯಾಕೆ ಕೇಳ್ತಾ ಇದ್ಯಾ? ಅದು ತುಂಬಾ ಆಪತ್ಕಾರನಪ್ಪ. ಅದರಲ್ಲೂ ಯಕ್ಷಿಣಿ ಈಗ ಶಾಪದಿಂದ ಬಂಧಿಸಲಾಗಿದೆ. ಈಗ ಯಕ್ಷಿಣಿನ ಬಿಡುಗಡೆ ಮಾಡಿದ್ರೆ ಅತಿ ಭಯಂಕರವಾದ ಬಿಡುಷ ತಾಂತ್ರಿಕ ಪ್ರಾಣದೊಂದಿಗೆ ಹೊರಗಡೆ ಬರ್ತಾನೆ. ಅವನೇನಾದ್ರೂ ವಾಪಸ್ ಬಂದ್ರೆ ಈ ಸುತ್ತಮುತ್ತ ಊರುಗಳಲ್ಲೆಲ್ಲ ನಾಶ ಮಾಡ್ತಾನೆ. ಅಜ್ಜಿ, ನಿಂಗೆ ಬಿಡಿಷ ಬಗ್ಗೆ ಗೊತ್ತಾ? ಹೌದು, ಆ ಬಿಡಿಷ ಯಾರು, ಎಲ್ಲಿಂದ ಬಂದ್ಯಾರೆ, ಅವನ ಬಗ್ಗೆ ಗೊತ್ತಿರೋ ಎಲ್ಲ ವಿವರವನ್ನ ನಂಗೆ ಹೇಳ್ತೀರಾ? ಹೇಳ್ತೀನಿ ಹೇಳ್ತೀನಿ. ಕೆಲವು ವರ್ಷಗಳ ಹಿಂದೆ ಈ ಊರಲ್ಲಿ ತುಂಬಾ ಬರ ಬಂದಿತ್ತು. ಬೆಳೆ ಎಲ್ಲ ಒಣಗೋಗೋದ್ರಿಂದ ಮನುಷ್ಯರೆಲ್ಲ ಹಸಿವಿಂದ ಸತ್ತೋಗ್ತಿದ್ರು. ಆ ಪರಿಸ್ಥಿತಿಗೆ ಕಾರಣ ಆ ತಾಂತ್ರಿಕನು ಬಿಡುಷ. ಆತ ಯಾವಾಗ್ಲೂ ಅವ್ರ ಗುರುವಾದ ಅತುಲ ಎಂಬ ತಾಂತ್ರಿಕನನ್ನ ಪೂಜಿಸ್ತಿದ್ದ. ಎಷ್ಟೋ ಪ್ರಾಣಿ ಬಲಿಗಳೆಲ್ಲ ಕೊಡ್ತಿದ್ದ. ಇದೆಲ್ಲ ಇನ ಪ್ರಜೆಗಳು ಯಾರಿಗೂ ಗೊತ್ತಿಲ್ಲ. ಒಂದಿನ ರೈತ ಅವ್ರ ಹೊಲವನ್ನ ನೋಡೋದಕ್ಕೆ ಹೋಗ್ತಿದ್ದಾಗ ದಾರಿಲಿ ಬಿಡುಷ ತಾಂತ್ರಿಕ ಕಾಣಿಸ್ದ. ಆ ತಾಂತ್ರಿಕ ಒಂದು ಹಂದಿಯನ್ನ ಸಾಯಿಸಿ ಹೊತ್ಕೊಂಡು ಹೋಗ್ತಿದ್ದಾನೆ. ಅದನ್ನ ನೋಡಿದ ರೈತ ಆ ತಾಂತ್ರಿಕನ ಹಿಂದೆನೆ ಹೋಗಿ ನೋಡಿದ್ರೆ ಆ ಹಂದಿನ ಅವ್ರ ಗುರು ಆಗಿರೋ ಆ ವಿಗ್ರಹಕ್ಕೆ ಆಹಾರವಾಗಿ ಕೊಡ್ತಿದ್ದ. ಮೇಕ್ಷಿತಿನಿ ಬಿಡಿಷ, ಮೇಕ್ಷಿತಿನಿ, ನಿನ್ನ ಕೋರಿಕೆ ನೆರವೇರೋ ಸಮಯ ಬಂದಿದೆ. ಈ ರಾತ್ರಿಯ ರಾಜ್ಯಕ್ಕೆ ನೀನು ರಾಜ ಆಗ್ಬೇಕಂದ್ರೆ ಯಕ್ಷಿಣಿಯನ್ನು ದೇವದೂತೆಯನ್ನ ನೀನು ಮದುವೆ ಮಾಡ್ಕೋಬೇಕು. ಆವಾಗ್ಲೇ ನಿಂಗೆ ಆಕುರ ಶಕ್ತಿ ವಶವಾಗಿ ಈ ಕತ್ತಲ ರಾಜ್ಯಕ್ಕೆ ರಾಕ್ಷಸ ರಾಜನಾಗಬಹುದು. ಆದ್ರೆ ನೀನು ಆ ಯಕ್ಷಿಣಿನ ಪಡ್ಕೊಳ್ಳೋದಷ್ಟು ಸುಲಭವಲ್ಲ. ಆ ಯಕ್ಷಿಣಿಯನ್ನ ನೀನು ಪಡ್ಕೋಬೇಕಂದ್ರೆ ನನಗೆ ಜಂತು ಬಲಿ ಸಾಕಾಗಲ್ಲ, ನರ ಬಲಿ ಬೇಕು, ಪ್ರಾಣ ಇರೋ ಮನುಷ್ಯನ ಬಲಿ ಬೇಕು. ಸರಿ, ನಾನು ನಿಮ್ಗೆ ನರಬಲಿಯನ್ನ ಕೊಡ್ತೀನಿ. ನನ್ನ ಹತ್ರ ಇರೋ ಈ ಮಾನವದಾರಿ ಶಕ್ತಿಯಿಂದ ನಿಮ್ಗೆ ನರಬಲಿಯನ್ನ ಕೊಡ್ತೀನಿ. ಪ್ರಫುಲ್ಲ ಹೇಳಿದ್ದೆಲ್ಲ ಆ ರೈತ ಗಿಡದ ಹತ್ರ ನಿಂತ್ಕೊಂಡು ಕೇಳಿಸ್ಕೊಂಡ ಆ ವಿಷಯವನ್ನ ಊರಲ್ಲಿ ಎಲ್ರಿಗೂ ಹೇಳ್ದ.
ಮರುದಿನ ಆ ಬಿಡುಷ ಊರಿನೊಳಗ್ ಬಂದು ಚಿಕ್ಕ ಹುಡುಗಿನ ಎತ್ಕೊಂಡು ಹೋಗ್ಬಿಡ್ತಿದ್ದಾನೆ. ಅದನ್ನ ನೋಡಿದ ಊರಿನ ಪ್ರಜೆಗಳು ಆ ಬಿಡುಷನ ಊರಿನ ಆಚೆ ಹೊಡೆದು ಬಿಸಾಕಿದ್ರು. ಇವನನ್ನ ಕೊಂದು ಹಾಕಿದ್ರೆ ಇವನು ಮತ್ತೆ ಆತ್ಮವಾಗಿ ಬರ್ತಾನೆ, ಅದು ಈ ಊರಿಗೆ ಒಳ್ಳೇದಲ್ಲ. ಆದ್ರಿಂದ ಇವನ ಕೈಕಾಲನ್ನ ಗೆಜ್ಜೆಯಿಂದ ಕಟ್ಟಾಕಿ ಜೀವಂತವಾಗಿರ್ಬೇಕಾದ್ರೆ ಭೂಮಿಯಲ್ಲಿ ಹೂತಾಕ್ಬೇಕು. ಅದೇ ರೀತಿ ನಾನು ಹಾಕಿರೋ ಈ ಗೆಜ್ಜೆ ಇವನ ದೇಹದಲ್ಲಿ ಇರೋವರೆಗೂ ಇವನು ಮತ್ತೆ ಈ ಭೂಮಿಯಲ್ಲಿ ಕಾಲನ್ನ ಇಡೋಕೆ ಆಗಲ್ಲ. ಹಾಗೆ ಆ ಸ್ವಾಮೀಜಿ ಬಿಡುಷ ತಾಂತ್ರಿಕನನ್ನ 20 ಅಡಿ ನೆಲ ಅಗದು ಅವನನ್ನ ಹಾಗೆ ಹೂತಾಕ್ಸ್ಬಿಟ್ರು. ಒಂದು ವೇಳೆ ಇವನ್ ಹೊರಗಡೆ ಬಂದ್ರು ಯಕ್ಷಿಣಿ ಇವನಿಗೆ ಸಿಗದೆ ಹಾಗೆ ಯಕ್ಷಿಣಿನ ಒಂದು ರಹಸ್ಯ ಪ್ರದೇಶದಲ್ಲಿ ಬಂಧಿಸಿದ್ರು. ಈ ಊರಿನ ಗ್ರಾಮಸ್ಥರು ಸ್ವಾಮೀಜಿ ಸೇರ್ಕೊಂಡು ಬಿಡುಷ ಅವ್ರ ವಿಗ್ರಹವನ್ನು ಸಹ ಹೊಡೆದಾಕ್ಬಿಟ್ರು, ಪೂರ್ತಿ ಹಾಳ್ ಮಾಡಿದ್ರು. ಆಗ್ಲಿಂದ ಈ ಊರು ಮತ್ತೆ ಹಚ್ಚ ಹಸಿರ ಹೊಲಗಳಿಂದ ಸುಂದರವಾಗಿ ಬದಲಾಯಿತು. ಆದ್ರೆ ನೀನ ಬಿಡುಷ ಬಗ್ಗೆ ಯಕ್ಷಿಣಿಯ ಬಗ್ಗೆ ವಿವರಗಳು ಕೇಳ್ತಿದ್ಯಾ ಅಂದ್ರೆ ಆ ಬಿಡುಷ ಮತ್ತೆ ವಾಪಸ್ ಬಂದಿದ್ದಾನೆ ಅಂತ ನನಗೆ ಅರ್ಥ ಆಗ್ತಾ ಇದೆ. ಅದು ನಾನು ಬಾವಿಯನ್ನ ತೋಡ್ತಾ ಇರ್ಬೇಕಾದ್ರೆ ಆ ಗೆಜ್ಜೆಯನ್ನ ತೆಗ್ದಿದ್ರಿಂದ ಆ ಬಿಡುಷ ಮತ್ತೆ ಬಂದ್ಬಿಟ್ಟ. ಸರಿನಪ್ಪ, ನಾನ್ ನಿನಗೆ ಆ ಯಕ್ಷಿಣಿ ವಿಷಯ ಎಲ್ಲಿ ಅಂತ ಹೇಳ್ತೀನಿ. ಹೇಳಜ್ಜಿ. ಏನಪ್ಪ, ಈ ಅಡವಿ ಮಾರ್ಗದಲ್ಲಿ ಒಂದು 20 ಕಿಲೋಮೀಟರ್ ನಡ್ಕೊಂಡು ಹೋಗ್ತಿದ್ರೆ ಒಂದ್ ದೊಡ್ಡ ಮರ ಬರುತ್ತೆ. ಆ ಮರದಿಂದ ಬಲಗಡೆಗೆ ತಿರುಗಿದ್ರೆ ಪಕ್ಕ ಪಕ್ಕದಲ್ಲೇ ಇರೋ 2 ಗುಹೆಗಳು ಕಾಣಿಸುತ್ತೆ. ಅದು ಆ ಕಾಮಿನಿ ಗುಹೆಗಳು. ಅದರಲ್ಲಿ ಬಲಗಡೆಗಿರೋ ಗುಹೆಗಳೊಳಗಡೆ ಹೋದ್ರೆ ಅಲ್ಲಿ ನಿನಗೆ ಒಂದು ಮಾಯಾ ಕನ್ನಡಿ ಕಾಣಿಸುತ್ತೆ. ಆ ಕನ್ನಡಿಗೆ ವಿರಚಿ ಎಂಬ ರಾಕ್ಷಸನು ಕಾವಲಿದ್ದಾನೆ. ಅವನನ್ನ ನಾಶ ಮಾಡಿ ಆ ಕನ್ನಡಿಯನ್ನ ನೀನು ಸಾಧಿಸಿ ಅದನ್ನ ತಗೊಂಡು 2 ಗುಹೆ ಒಳಗಡೆ ಹೋದ್ರೆ ಆ ಯಕ್ಷಿಣಿ ಶಾಪಗ್ರಸ್ತೆಯಾಗಿ ಒಂದು ಶೀಶೆಯಲ್ಲಿ ಬಂಧಿಸಿಟ್ಟು ಕಾಣಿಸುತ್ತೆ. ಆ ಶೀಶೆಯನ್ನ ಹೊಡೆದಾಕಿ ಕ್ಷಣನೂ ಆಲಸ್ಯ ಮಾಡದೆ ಆಕೆಯನ್ನ ಮಾಯಾ ಕನ್ನಡಿಯಿಂದ ನೋಡಬೇಕು. ಇಲ್ಲ ಅಂದ್ರೆ ರಾಕ್ಷಸ ರೂಪದಲ್ಲಿರೋ ಆ ಯಕ್ಷಿಣಿ ನಿನ್ನ ಬಲಿ ತಗೊಳ್ಳುತ್ತೆ. ಮಾಯಾ ಕನ್ನಡಿ ನಿನ್ನನ್ನು ನೋಡಿದ್ರೇನೆ ಆಕೆ ರೂಪ ಎಲ್ಲ ಕಾಣಿಸುತ್ತೆ. ಇಲ್ದಿದ್ರೆ ಭಯಂಕರವಾದ ರಾಕ್ಷಸ ರೂಪದಲ್ಲಿ ಕಾಣಿಸುತ್ತೆ. ಯಕ್ಷಿಣಿ ಮೇಲೆ ಮಾಯಾ ಕನ್ನಡಿಯಿಂದ ಬರೋ ಬೆಳಕು ಬಿದ್ರೆ ಆಕೆ ಶಾಪದಿಂದ ವಿಮುಕ್ತಿ ಆಗಿ ನಿನ್ನ ಸಮಸ್ಯೆಗೆ ಪರಿಷ್ಕಾರ ಹೇಳ್ತಾಳೆ. ಸರಿ ಅಜ್ಜಿ, ನೀನ್ ಹೇಳಿದ ಹಾಗೇನೆ ಮಾಡ್ತೀನಿ. ಆ ರಾಕ್ಷಸನನ್ನ ಹೇಗೆ ನಾನು ಕೊಲ್ಲೋದು? ತಗೋ ಈ ವಿರೂಪ ಮಣಿಯಿಂದ ಅದ್ರ ತಲೆ ಮೇಲೆ ಒಂದು ಏಟ್ ಹಾಕು, ತಕ್ಷಣ ಅದು ಬೂದಿಯಾಗಿ ಬದಲಾಗ್ಬಿಡುತ್ತೆ. ನೆನ್ಪಿಟ್ಕೋಪ್ಪ, ವಿರೂಷ ಅವನ್ ಮಾನವಾದಿ ಶಕ್ತಿಯಿಂದ ಯಾವಾಗ್ಲೂ ನಿನ್ನ ಗಮನಿಸ್ತಾನೆ ಇರ್ತಾನೆ. ಸರಿ ಅಜ್ಜಿ, ನಾನು ಹೋಗ್ಬರ್ತೀನಿ. ಅಜ್ಜಿ ಹೇಳಿದ ದಾರಿಯಲ್ಲೇ ಅಮರೇಂದ್ರ ಹೊರಡ್ತಾನೆ. ಆದ್ರೆ ವಿರೂಷ ಅಮರೇಂದ್ರ ಅಜ್ಜಿನ ಗಮನಿಸ್ತಾನೆ ಇದ್ದಾನೆ. ಅಮರೇಂದ್ರಗೆ ನಿಜ ಹೇಳಿದ ಅಜ್ಜಿನ ಸಾಯಿಸ್ಬಿಡೋಣ ಅಂತ ಮುದುಕಿ ಅಜ್ಜಿ ಮುಂದೆ ಪ್ರತ್ಯಕ್ಷವಾಗಿ, ಏನೇ ನನ್ ಬಗ್ಗೆ ಎಲ್ಲವನ್ನ ಅವನಿಗೆ ಹೇಳ್ತೀಯ? ನಿನ್ನ ಜೀವಂತವಾಗಿ ಬಿಡಲ್ಲ, ನಿನ್ನ ಈಗ್ಲೇ ಕೊಂದು ಹಾಕ್ತೀನಿ ಅಂತ ಬಿಡುಷ ಅಜ್ಜಿನ ತುಂಬಾ ಕೆಟ್ಟದಾಗಿ ಸಾಯಿಸಿ ಆ ಶವವನ್ನ ಮಾಯ ಮಾಡ್ತಾನೆ. ಅಮರೇಂದ್ರ ಹೇಳಿದ ಹಾಗೆ ಆಲದ ಮರದ ಹತ್ರಕ್ಕೆ ಸೇರ್ಕೊಳ್ತಾನೆ. ಆಲದ ಮರದ ಹತ್ರ ಬಂದ್ಬಿಟ್ಟೆ, ಈಗ ನಾನು ಬಲಗಡೆ ತಿರುಗಿದ್ರೆ 2 ಗುಹೆ ಸಿಗುತ್ತೆ ಅಂತ ಆ ಅಜ್ಜಿ ಹೇಳಿದ್ರು. ಅಲ್ಲಿ ಕಾಣ್ತಾ ಇದೆಯಲ್ಲ, ಅದೇ ಆ ಗುಹೆ ಅನ್ಸುತ್ತೆ. ಅಮರೇಂದ್ರಗೆ ಆ ಗಾಮಿನಿ ಗುಹೆಗಳು ಕಾಣಿಸುತ್ತೆ. ಅಮರೇಂದ್ರ ಗುಹೆಗಳ ಕಡೆ ಹೋಗ್ತಾನೆ. ಅಜ್ಜಿ ಹೇಳಿದ ಹಾಗೆ ಮೊದಲು ಬಲದ ಗುಹೆ ಕಡೆ ಹೋಗ್ತಾನೆ. ಗುಹೆ ಎಲ್ಲ ತುಂಬಾ ಕತ್ತಲಾಗಿದೆ. ಬಾವಲಿಗಳೆಲ್ಲ ಒಂದೇ ಸಲಕ್ಕೆ ಅಮರೇಂದ್ರ ಮೇಲೆ ಹಾರ್ತಾ ಬಂತು. ಅಮರೇಂದ್ರ ಭಯ ಪಟ್ಕೊಂಡು ಮುಂದಕ್ಕೆ ಹೋಗ್ತಿದ್ದಾಗ ಗುಹೆ ಕೊನೆಯಿಂದ ಒಂದು ಬೆಳಕು ಕಾಣಿಸುತ್ತೆ. ಅದನ್ನ ನೋಡಿದ ಅಮರೇಂದ್ರ ಆ ಬೆಳಕು ಹತ್ರಕ್ಕೆ ಹೋಗಿ ನೋಡ್ತಾನೆ. ಅಲ್ಲಿ ಒಂದು ಕನ್ನಡಿ ಕಾಣಿಸುತ್ತೆ. ಮುಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ರು ಒಂದು ರಾಕ್ಷಸ ಪ್ರತ್ಯಕ್ಷವಾಗಿ ಅಮರೇಂದ್ರನ ಸಾಯಿಸಕ್ ನೋಡಿದ್ರೆ ಆ ರಾಕ್ಷಸನ ಸಾಯಿಸ್ಬಿಟ್ಟು ಆ ಕನ್ನಡಿಯನ್ನ ತಗೊಂಡು ಗುಹೆಯಿಂದ ಹೊರಗಡೆ ಬಂದ. ಆ ಮಾಯಾ ಕನ್ನಡಿಯನ್ನ ಹಿಡ್ಕೊಂಡು ಗುಹೆಯ ಎಡಭಾಗಕ್ಕೆ ಹೋಗ್ತಾನೆ.
ಅಲ್ಲೂ ಸಹ ಸುತ್ತ ಕತ್ತಲಾಗಿ ಭಯಂಕರವಾಗಿರುತ್ತೆ. ಆದರೂ ಅಮರೇಂದ್ರ ಧೈರ್ಯವಾಗಿ ಒಳಗಡೆ ಹೋಗ್ತಾನೆ. ಏನಿದು, ಮೂರು ದಿನದಿಂದ ಅಮರೇಂದ್ರ ಎಲ್ಲೂ ಕಾಣ್ತಾನೆ ಇಲ್ಲ, ಮನೆಯಿಂದ ಹೊರಗಡೆ ಕೂಡ ಬರ್ತಾ ಇಲ್ಲ, ಏನ್ ನಡೀತಾ ಇದೆ? ಅಮರೇಂದ್ರ ಮನೆಗೆ ಹೋಗಿ ನೋಡಾನ. ಅಮರೇಂದ್ರ ಏನ್ ಮಾಡ್ತಿದ್ದಾನೆ ಅಂತ ಕಣ್ತೆಗೆ ನೋಡ್ತಿದ್ದಾನೆ ಬಿಡುಷಾ. ಇಷ್ಟರಲ್ಲಿ ಅಮರೇಂದ್ರ ಸ್ನೇಹಿತ ಕುನಾಲ್ ಹೊರಗಡೆಯಿಂದ ಕರೀತಿದ್ದಾನೆ. ಎಷ್ಟ್ ಕರೆದ್ರು ಯಾರು ಹೊರಗಡೆ ಬರ್ದೇ ಇರೋದಕ್ಕೆ ಕುನಾಲ್ ಮನೆ ಒಳಗಡೆ ಹೋಗಿ ನೋಡಿದಾಗ ಅಮರೇಂದ್ರ ಹೆಂಡತಿಯಾದ ಕಲ್ಪನಾ ಅವರಿಬ್ರು ಮಕ್ಕಳನ್ನೂ ಸೇರಿ ಒಂದ್ ಕಡೆ ಕಟ್ಟಾಕ್ಬಿಟ್ಟು ಬಾಯಲ್ಲಿ ಬಟ್ಟೆ ತುರ್ಕಿರ್ತಾರೆ. ಅದನ್ನ ನೋಡಿದ ಕುನಾಲ್ ಅವ್ರ ಹತ್ರಕ್ಕೆ ಹೋಗಿ ಕಟ್ಟುಗಳು ಬಿಚ್ಚುತ್ತಾನೆ. ಅದನ್ನ ಗಮನಿಸಿದ ಬಿಡುಷಾ ಕಣ್ತೆಗೆದು ಕುನಾಲ್ ಹತ್ರಕ್ಕೆ ಬಂದು, ಯಾರೋ ನೀನು ಇಲ್ಲಿಗೆ ಏನಕ್ಕೆ ಬಂದಿದೀಯಾ? ನೀನೇನ ಹಗ್ಗ ಕಟ್ಟಿ ಇವ್ರನ್ನ ಬಿಸಾಕಿದ್ದು? ತಡಿ, ನಿನ್ನ ಏನ್ ಮಾಡ್ತೀನಂತ ನೋಡು ಅಂತ ಕುನಾಲ್ ಬಿಡುಷಾ ಮೇಲಕ್ಕೆ ಹೋದ್ಮೇಲೆ ಬಿಡುಷಾ ಅವನ ಶಕ್ತಿಯಿಂದ ಒಂದ್ ಕತ್ತಿನ ತಗೊಂಡು ಅವನ್ನ ಸಾಯಿಸ್ಬಿಡ್ತಾನೆ. ಅದನ್ನ ನೋಡಿದ ಅಮರೇಂದ್ರ ಹೆಂಡತಿ ಮಕ್ಕಳು ಭಯ ಪಟ್ಕೋತಾರೆ. ಅವ್ರನ್ನ ಬಿಡುಷಾ ಮತ್ತೆ ಅವನ ಶಕ್ತಿಗಳಿಂದ ತಲೆ ಸುದ್ದಿದ್ದೋಗೋ ಹಾಗೆ ಮಾಡಿ ಗಂಭೀರವಾಗಿ ನಗ್ತಾನೆ. ಬಿಡುಷಾ ಕುನಾಲ್ ಶವವನ್ನ ಮಾಯೆ ಮಾಡ್ತಾನೆ. ಅಮರೇಂದ್ರ ಗುಹೆ ಹತ್ರ ಬರೋಷ್ಟ್ರಲ್ಲಿ ಒಂದು ದೊಡ್ಡ ಬಂಡೆಕಲ್ ಕಾಣಿಸುತ್ತೆ. ಅಮರೇಂದ್ರ ಆ ಬಂಡೆಕಲ್ಲನ್ನ ಗಟ್ಟಿ ತಳ್ತಾನೆ. ತಕ್ಷಣ ಬಂಡೆಕಲ್ ಕದಲುತ್ತೆ. ಬಂಡೆಕಲ್ ಹಿಂದೆ ಒಂದು ಶೀಶೆ ಬಿದ್ದಿದೆ. ಅದನ್ನ ತಗೊಂಡು ಅಮರೇಂದ್ರ ಅಜ್ಜಿ ಹೇಳಿದ ಹಾಗೆ ಆ ಶೀಶೆಯನ್ನ ಹೊಡೆದಾಕ್ದ. ಅದರಲ್ಲಿಂದ ಯಕ್ಷಿಣಿ ಹೊರಗಡೆ ಬರ್ತಾಳೆ. ಆಕೆಯನ್ನ ಮಾಯಾ ಕನ್ನಡಿಯಿಂದ ನೋಡ್ಬೇಕು, ಇಲ್ದಿದ್ರೆ ರಾಕ್ಷಸಿ ರೂಪದಲ್ಲಿರೋ ಆ ಯಕ್ಷಿಣಿ ನಿನ್ನ ಬಲಿ ತಗೊಳ್ಳುತ್ತೆ. ಆಕೆಯನ್ನ ನೇರಾಗಿ ನೋಡ್ದೆ ಮಾಯಾ ಕನ್ನಡಿಯಿಂದ ಯಕ್ಷಿಣಿನ ನೋಡ್ತಾನೆ. ಯಕ್ಷಿಣಿ ಒಂದು ಮನುಷ್ಯಳಂತೆ ಸುಂದರವಾಗಿ ಕಾಣಿಸ್ತಾಳೆ. ಯಕ್ಷಿಣಿ ಮೇಲೆ ಕನ್ನಡಿಯಿಂದ ಬೆಳಕು ಬಿದ್ದಾಗ ಭಯಂಕರವಾದ ರೂಪದಿಂದ ಬದಲಾಗಿ ಯಕ್ಷಿಣಿಯಾಗಿ ಶಾಪ ವಿಮುಕ್ತಳಾಗಿದ್ದಕ್ಕೆ ಆನಂದದಿಂದ, ಮಾನವ ಯಾರ್ ನೀನು? ನನ್ನ ಶಾಪ ವಿಮುಕ್ತಳಾಗಿ ಮಾಡಿದ್ದಕ್ಕೆ ಧನ್ಯವಾದಗಳು. ನಿನಗೊಂದು ವರ ಪ್ರಸಾದಿಸ್ತಾ ಇದ್ದೀನಿ. ಯಾವ್ದಾದ್ರೂ ಕೋರಿಕೆ ಕೋರ್ಕೋ, ತೀರಿಸ್ತೀನಿ. ಯಕ್ಷಿಣಿ, ನನ್ನ ಹೆಸರು ಅಮರೇಂದ್ರ ಅಂತ ಅಮರೇಂದ್ರ ನಡೆದಿದ್ದೆಲ್ಲ ಯಕ್ಷಿಣಿಯೊಂದಿಗೆ ಹೇಳ್ತಾನೆ. ನಾನು ಆ ತಾಂತ್ರಿಕನನ್ನ ಏನೂ ಮಾಡಕ್ಕಾಗಲ್ಲ, ಯಾಕೆ ಅಂದ್ರೆ ಅವನು ನನ್ನ ಶಕ್ತಿಗೆ ಮೀರಿದ ಶಕ್ತಿವಂತ. ಅಂದ್ರೆ ನನ್ನ ಜೊತೆ ನೀನು ಮನೆಗೆ ಬಾ, ಬಿಡುಷಾ ಬಳಿ ನಾನಿನ್ನ ಕರ್ಕೊಂಡು ಹೋಗ್ತೀನಿ ಅಂತ ಅವನಿಗೆ ಮಾತನ್ನ ಕೊಟ್ಟಿದ್ದೀನಿ. ಅದೇ ರೀತಿ ನೀನ್ ಕೂಡ ನಂಗೆ ಏನ್ ಬೇಕೋ ಕೊಡ್ತೀನಿ ಅಂತ ಮಾತು ಕೊಟ್ಟಿದೀಯ. ನಿನ್ನ ಕರ್ಕೊಂಡು ಹೋಗಿಲ್ಲ ಅಂದ್ರೆ ನನ್ನ ಹೆಂಡತಿ ಮಕ್ಕಳನ್ನ ಅವನು ಕೊಂದು ಹಾಕ್ತಾನೆ. ನಾನು ಅಲ್ಲಿಗೆ ಬಂದ್ರೆ ಆ ತಾಂತ್ರಿಕ ನನ್ನ ವಶ ಪಡಿಸ್ಕೋತಾನೆ. ಮತ್ತೆ ನೀನ್ ಬಂದಿಲ್ಲ ಅಂದ್ರೆ ಆ ತಾಂತ್ರಿಕ ನನ್ನ ಕುಟುಂಬವನ್ನ ನಾಶ ಮಾಡ್ಬಿಡ್ತಾನೆ. ಸರಿ, ಹಾಗಾದ್ರೆ ನಾನ್ ಬರ್ತೀನಿ, ನಡಿ. ಆದ್ರೆ ಅವನಿಗೆ ವಶ ಆಗೋದಕ್ಕಲ್ಲ, ಅವನನ್ನ ಅಂತ್ಯ ಮಾಡೋದಕ್ಕೆ. ಆದ್ರೆ ಅವನ್ನ ಅಂತ್ಯ ಮಾಡೋದಕ್ಕೆ ನೀನ್ ನನಗೆ ಸಹಾಯ ಮಾಡ್ಬೇಕು. ನೀನ್ ಏನ್ ಹೇಳ್ತೀಯೋ ಅದನ್ ಮಾಡ್ತೀನಿ ಯಕ್ಷಿಣಿ. ನನ್ನಿಂದ ಆ ರಾಕ್ಷಸ ಹೊರಗಡೆ ಬಂದ್ಬಿಟ್ಟ. ಈಗ ನನ್ನ ಜೀವ ಹೋದ್ರೂ ಪರವಾಗಿಲ್ಲ, ನನ್ನ ಕುಟುಂಬವನ್ನ ಇವರನ್ನ ಕಾಪಾಡ್ತೀನಿ. ಅವನ್ನ ನಾವು ಹೇಗ್ ಕೊಲ್ಲೋದು? ಅದು ಹೇಗಂದ್ರೆ ನಮ್ ಧೈರ್ಯನೇ ಅವನ್ ಬಲಹೀನತೆ. ಆ ದಿನ ಸಹ ಊರಿನ ಪ್ರಜೆಗಳೆಲ್ಲ ನಮ್ ಮೇಲೆ ತಿರುಗಿದ್ದಕ್ಕೆ ಅವನ್ ಶಕ್ತಿ ನಶಿಸಿ ಅವನ ಇಷ್ಟು ವರ್ಷಗಳಿಂದ ಭೂ ಸಮಾಧಿ ಮಾಡಿ ನಿಲ್ಸಕ್ ನೋಡಿದ್ವಿ. ಈಗ್ಲೂ ಸಹ ಅದೇ ವಿಧವಾಗಿ ಧೈರ್ಯವಾಗಿ ಅವರನ್ನ ಎದುರಿಸೋಣ, ವಿಜಯ ಪಡೆಯೋಣ. ಸರಿ, ನೀನು ಅವನ ಜೊತೆ ಹೋರಾಡೋದಕ್ಕೆ ನಿನಗೆ ಶಕ್ತಿವಂತವಾದ ಖಡ್ಗವನ್ನ ಕೊಡ್ತಾ ಇದ್ದೀನಿ, ತಗೋ. ಇದನ್ನೆಲ್ಲ ಗಮನಿಸ್ತಾ ಇರೋ ಬಿಡುಷಾ ಅವ್ರನ್ನ ಹೇಗಾದ್ರೂ ಅಂತ್ಯ ಮಾಡ್ಬೇಕಂತ ಕಲ್ಪನಾನ ಮಕ್ಕಳನ್ನ ಕರ್ಕೊಂಡು ಅಡವಿ ಒಳಗಡೆ ಹೊರಟೋಗ್ತಾರೆ. ಯಕ್ಷಿಣಿ ಅಮರೇಂದ್ರ ಅವ್ರ ಮನೆಯಲ್ಲಿ ಪ್ರತ್ಯಕ್ಷವಾಗಿ ನೋಡಿದ್ರೆ ಮನೆಯಲ್ಲಿ ಯಾರೂ ಇರಲ್ಲ. ಏನ್ ನಡೀತೋ ಗೊತ್ತಿಲ್ಲದೆ ಅಮರೇಂದ್ರ ಗಾಬರಿ ಆಗ್ತಾನೆ. ಯಕ್ಷಿಣಿ, ಆ ಬಿಡುಷಾ ಎಲ್ಲಿ ಹೋಗಿರ್ತಾನೆ? ನನ್ನ ಹೆಂಡತಿ ಮಕ್ಕಳು ಕೂಡ ಕಾಣ್ತಾ ಇಲ್ಲ, ನಂಗ್ಯಾಕೋ ಭಯ ಆಗ್ತಾ ಇದೆ. ಏನ್ ನಡೀತಿದ್ಯೋ, ನನ್ ಮಾಯಾ ಶಕ್ತಿಯಿಂದ ತಿಳ್ಕೊತೀನಿ ಅಮರೇಂದ್ರ. ಯಕ್ಷಿಣಿ ಅವಳ ಶಕ್ತಿಯಿಂದ ಬಿಡುಷಾ ಎಲ್ಲಿದ್ದಾನೋ ನೋಡ್ತಾಳೆ. ಬಿಡುಷಾ ಅಡವಿಯಲ್ಲಿ ಒಂದ್ ಕಡೆ ಇರೋದನ್ನ ಗಮನಿಸಿ, ಅಮರೇಂದ್ರ ಭಯ ಪಡ್ಬೇಡ, ಬಿಡುಷಾ ಅಡವಿಯಲ್ಲಿ ಒಂದ್ ಕಡೆ ಇದ್ದಾನೆ, ಅವ್ನ್ ನಮ್ ಬಗ್ಗೆನೆ ನೋಡ್ತಾ ಇದ್ದಾನೆ, ನಡಿ ಹೋಗೋಣ. ಸರಿ, ಹೋಗೋಣ. ಯಕ್ಷಿಣಿ ಅಮರೇಂದ್ರ ಬಿಡುಷಾ ಹತ್ರಕ್ಕೆ ಹೋಗ್ತಾ ಇದ್ದಾಗ ಅಮರೇಂದ್ರಗೆ ಅಜ್ಜಿ ಹೇಳಿದ ಸರ ನ್ಯಾಪ್ಕಾಗ್ ಬರುತ್ತೆ.
ತಕ್ಷಣ ಯಕ್ಷಿಣಿ ಇರು, ಅಜ್ಜಿ ಒಂದು ಗೆಜ್ಜೆ ಬಗ್ಗೆ ಹೇಳಿದ್ಲು, ಅದು ಅವನ ದೇಹದಲ್ಲಿದ್ರೆ ಅವನ ಶಕ್ತಿ ಕಮ್ಮಿ ಆಗುತ್ತೆ, ಆವಾಗ ಅವನನ್ನ ಕೊಂದು ಹಾಕ್ಬೋದು. ಹೌದು, ಆ ಸರ ನಿನ್ ಹತ್ರ ಇದೆಯಾ? ತಕ್ಷಣ ತಗೊಂಬ ಅಮರೇಂದ್ರ. ಕಲ್ಪನಾ ಬಚ್ಚಿಟ್ಟಿದ್ದ ಸರವನ್ನ ಅಮರೇಂದ್ರ ಹುಡುಕಿ ತಗೊಂಬರ್ತಾನೆ. ತಕ್ಷಣ ಅಮರೇಂದ್ರ ಯಕ್ಷಿಣಿ ಬಿಡುಷಾ ಇರೋ ಕಡೆ ಹೋಗ್ತಾರೆ. ಬಿಡುಷಾ, ನೀನು ಹೇಳಿದ ಹಾಗೆ ಯಕ್ಷಿಣಿಯನ್ನ ನಾನು ಕರ್ಕೊಂಡ್ ಬಂದ್ಬಿಟ್ಟೆ. ನನ್ನ ಹೆಂಡತಿ ಮಕ್ಕಳನ್ನ ಬಿಟ್ಬಿಡು. ನನ್ಗೆಲ್ಲವೂ ಗೊತ್ತು ಕೊಡು. ನನ್ನ ಕೊಲ್ಲೋದಿಕ್ಕೆ ಯಕ್ಷಿಣಿ ಜೊತೆ ಬಂದಿದ್ಯಾ ತಾನೆ? ನಿನ್ನ ನಾನು ಕ್ಷಮಿಸೋದಿಲ್ಲ. ಈವಾಗ್ಲೇ ಇಲ್ಲೇ ನಿನ್ನ ಹೆಂಡತಿ ಮಕ್ಕಳನ್ನ ಕೊಂದು ಹಾಕ್ತೀನಿ. ಅದನ್ ಕೇಳಿ ಅಮರೇಂದ್ರ ತಕ್ಷಣ ಖಡ್ಗ ತಗೊಂಡು ಬಿಡುಷಾ ಹತ್ರಕ್ಕೆ ಹೋಗ್ತಾನೆ. ತಕ್ಷಣ ಬಿಡುಷಾ ಅಮರೇಂದ್ರನ ಹೊಡೆದ ತಕ್ಷಣ ಅಮರೇಂದ್ರ ದೂರವಾಗಿ ಬಿದ್ದೋಗ್ತಾನೆ. ಖಡ್ಗ ಪಕ್ಕಕ್ಕೆ ಬಿದ್ದೋಗುತ್ತೆ. ನಿಲ್ಲು ಬಿಡುಷಾ, ನಾನ್ ಬಂದಿದ್ದೀನಲ್ವಾ, ನನ್ನ ವಿವಾಹ ಮಾಡ್ಕೋ, ಆದ್ರೆ ಅವ್ರನ್ನ ಮಾತ್ರ ಬಿಟ್ಬಿಡು. ಸರಿ ಯಕ್ಷಿಣಿ, ಬಿಟ್ಬಿಡ್ತೀನಿ. ನೀನು ಬೇಗ ಅತಿಶಕ್ತಿಯುತವಾದ ನಿನ್ನ ಕಿರೀಟವನ್ನ ನೆಲದಲ್ಲಿ ಇಟ್ಟು ನನ್ನ ಮದ್ವೆ ಮಾಡ್ಕೋ. ಏನ್ ಮಾಡ್ಬೇಕೋ ಗೊತ್ತಿಲ್ಲದೆ ಯಕ್ಷಿಣಿ ಅವಳ ಕಿರೀಟವನ್ನ ಕೆಳಗಿಟ್ಟು ಮೆಲ್ಲಗೆ ಬಿಡುಷಾ ಹತ್ರಕ್ಕೆ ಹೋಗ್ತಿದ್ದಾಗ ಯಕ್ಷಿಣಿನ ಮದ್ವೆ ಮಾಡ್ಕೊಳ್ಳುತ್ತಿದ್ದೀನಿ ಅಂತ ತನ್ಮಯವಾಗಿ ಯಕ್ಷಿಣಿ ಕಡೆನೆ ನೋಡ್ತಿದ್ದಾನೆ. ಇದೇ ಸಮಯ ಅಂತ ಭಾವಿಸಿ ಅಮರೇಂದ್ರ ಅವನ ಹತ್ರ ಇರೋ ಸರವನ್ನ ಉಪಯೋಗಿಸಿ ಯಕ್ಷಿಣಿಗೆ ಬೀಸ್ತಾನೆ. ಯಕ್ಷಿಣಿ ಆ ಸರವನ್ನ ಹಿಡ್ಕೊಂಡು ಅದನ್ನ ಬಿಡುಷಾ ಕತ್ತಿಗೆ ಹಾಕ್ತಾನೆ. ಬಿಡುಷಾ ಕಿರ್ಚಾಡ್ತಾ ಆ ಸರದ ಶಕ್ತಿಗೆ ಬಂದಿಯಾಗೋಗ್ತಾನೆ. ಅಮರೇಂದ್ರ ತಕ್ಷಣ ಬಿಡುಷಾನ ಕತ್ತಿ ತಗೊಂಡು ಸಾಯಿಸಕ್ ಹೋಗ್ತಾನೆ. ನಿಲ್ಲು ಅಮರೇಂದ್ರ, ಇವನ್ನ ಸಾಯಿಸ್ಬೇಡ, ಇವನ್ನ ಸಜೀವವಾಗಿ ದಹನ ಮಾಡ್ಬಿಡೋಣ. ಯಕ್ಷಿಣಿ ಮತ್ತೆ ಅವಳ ಕಿರೀಟವನ್ನ ತಲೆ ಮೇಲೆ ಹಿಡ್ಕೊಂಡು ನನ್ನ ಶಕ್ತಿಯೊಂದಿಗೆ ಇವನ್ ಮತ್ತೆ ಬರ್ದೇ ಇರೋ ಹಾಗೆ ಮಾಡ್ತೀನಿ. ಬಿಡುಷಾನ ಅವಳ ಶಕ್ತಿಯಿಂದ ಒಂದು ಮರಕ್ಕೆ ಕಟ್ಟಾಕಿ ಯಕ್ಷಿಣಿ ಭಸ್ಮ ಮಂತ್ರವನ್ನ ಓದ್ತಾಳೆ. ಬಂ ವಿಬುಂ ವಿಷಂ, ಬಂ ವಿಬುಂ ಭಸ್ಮಂ ವಾಯುಕರ್ಣಿಕ ಭಸ್ಮಂ ಅಂತ ಮಂತ್ರ ಓದಿದ ತಕ್ಷಣ ಬಿಡುಷಾ ಕಾಲ್ ಹತ್ರದಿಂದ ಬೆಂಕಿ ಬಂದು ಸಜೀವ ದಹನ ಆಗೋಗ್ಬಿಡ್ತಾನೆ. ಬಿಡುಷಾ ಕೂಗಾಟಕ್ಕೆ ಅಡವಿಯೆಲ್ಲ ಭಯ ಪಟ್ಕೋಬಿಡುತ್ತೆ. ಯಕ್ಷಿಣಿಯಿಂದ ಬಿಡುಷಾ ಪೂರ್ತಿಯಾಗಿ ಅಂತ್ಯ ಆಗೋದ. ಅಮರೇಂದ್ರ, ನೀನಾಗ್ಲಿ ನಿನ್ ವಂಶದಲ್ಲಿ ಹುಟ್ಟಿರೋ ಮೂರ್ ತರದ ಗಂಡ್ ಮಕ್ಕಳಾಗ್ಲಿ ಈ ಊರ್ನ ದಾಟಿ ಆಚೆ ಹೋದ್ರೋ, ಮತ್ತೆ ಆ ಬಿಡುಷಾ ಪ್ರಾಣ ತಂದ್ಕೊಂಡು ಊರ್ ದಾಟದವನ್ನ ಆವಾಹನೆ ಮಾಡ್ಕೊಂಡು ಈ ಊರಿನ ಮೇಲೆ ಅವನ ಹಾಗೆ ತೀರಿಸ್ಕೊಳ್ತಾನೆ. ಹುಷಾರು. ಸರಿ ಯಕ್ಷಿಣಿ, ನಾನು ಅಥವಾ ನನ್ನ ಮೂರು ತಲೆಮಾರವರು ಕೂಡ ಈ ಊರು ಗಡಿಯನ್ನ ದಾಟದೆ ಜಾಗೃತಿಯಿಂದ ಇರ್ತೀವಿ. ಬಿಡಿಸಾವನ್ನ ಈ ಭೂಮಿ ಮೇಲೆ ಮತ್ತೆ ತರೋದಿಲ್ಲ. ನಮ್ಗೆ ಇಷ್ಟು ಸಹಾಯ ಮಾಡಿದ ನಿಮ್ಗೆ ಧನ್ಯವಾದ ತಾಯಿ. ಯಕ್ಷಿಣಿ ಮಾಯೆ ಆಗೋದ್ಲು. ಬಿಡುಷಾ ಪೂರ್ತಿಯಾಗಿ ಅಂತ್ಯ ಆಗೋದ್ರಿಂದ ಊರೆಲ್ಲ ಸುಭಿಕ್ಷವಾಗಿ ಬದಲಾಯ್ತು. ಅಮರೇಂದ್ರ ಬಾವಿಯಲ್ಲಿ ನೀರು ಪುಷ್ಕರವಾಗಿ ಇರೋದ್ರಿಂದ ಅವಳ ಹೆಂಡತಿ ತುಂಬಾ ಸಂತೋಷ ಪಡ್ತಾಳೆ.